ಹಲೋ ಫ್ರೆಂಡ್ಸ್ ಸೆಟ್ನವರು ನಡೆಸಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನೈದರ ವಿಶ್ಲೇಷಣೆಯನ್ನು ನೋಡೋಣ ರೂಸಾ ಯಾವುದಕ್ಕೆ ಸಂಬಂಧಿಸಿದು ಇದು ರೂಸಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ ಇಗ್ನೋ ಇಗ್ನೋ ಇದು ನಡೆಸುವಂಥ ಶೈಕ್ಷಣಿಕ ವಾಹಿನಿ ಅಂದರೆ ಜ್ಞಾನ ದರ್ಶನ ಶೈಕ್ಷಣಿಕ ವಾಹಿನಿಯನ್ನು ಇದು ನಡೆಸುತ್ತೆ ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು ಅಂತ ಹೇಳಿ ಕ್ವೆಶನ್ ಕೇಳಿದ್ದು ನ್ಯಾಯಮೂರ್ತಿ ಸದಾಶಿವಮ ಅವರು ಮೊದಲ ನ್ಯಾಯಾಧೀಶರ ರಾಜ್ಯವೊಂದರ ರಾಜ್ಯಪಾಲರಾಗಿ ನೇಮಕಗೊಂಡ ಮೊದಲ ನ್ಯಾಯಾಧೀಶರಾಗಿದ್ದಾರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸುತ್ತಾರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಸೆಪ್ಟೆಂಬರ್ ಎಂಟರಂದು ಆಚರಿಸ್ತಾರೆ ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಆಗಲೇ ಇರುವ ಪರಿಪೂರ್ಣತೆಯ ದೃಢೀಕರಣ ಇದು ಯಾರ ಹೇಳಿಕೆ ಈ ಹೇಳಿಕೆಯನ್ನು ಸ್ವಾಮಿ ವಿವೇಕಾನಂದವರು ಕೊಟ್ಟಿರುವಂಥದ್ದು ಯೂನಿವರ್ಸಿಟಿ ನ್ಯೂಸ್ ಪ್ರಕಾಶಕರು ಈ ಯುನಿವರ್ಸಿಟಿ ನ್ಯೂಸ್ನ ಪ್ರಕಾಶಕರು ಎ ಐ ಯು ತರಗತಿಯಲ್ಲಿನ ಸಂವಹನದ ವಿಧ ಯಾವುದು ತರಗತಿಯಲ್ಲಿನ ಸಂವಹನದ ವಿಧ ಅಂತರ್ವ್ಯಕ್ತಿ ಸಂವಹನ ಆಗಿರುತ್ತೆ ಶಿಕ್ಷಣದ ಉತ್ತಮ ವಿಧಾನ ಯಾವುದು ಶಿಕ್ಷಣದ ಉತ್ತಮ ವಿಧಾನ ಅನ್ನೋದು ಅರೇಖೀಯ ವಿಧಾನ ಅನ್ನೋದು ಉತ್ತಮ ವಿಧಾನ ಆಗಿರುತ್ತೆ ಶಿಕ್ಷಕರನ್ನು ಯು ಜಿ ಸಿ ಯು ಏನೆಂದು ಕರೆದಿದೆ ಶಿಕ್ಷಕರನ್ನು ಯುಜಿಸಿಯು ಸಾಮರ್ಥ್ಯವರ್ಧಕರು ಅಂಥೇಳಿ ಗುರುತಿಸ್ದೆ ಸಿ ಬಿ ಎಸ್ ಸಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೆ ಈ ಸಿ ಬಿ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೆ ಪಾಠ ಮಾಡುವ ಒಟ್ಟು ಅವಧಿಯನ್ನು ಕ್ರೆಡಿಟ್ ಅಂಥೇಳಿ ಕರೀತಾರೆ ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ ಪರಿಣಾಮ ಪರಿಣಾಮಾತ್ಮಕ ಕಲಿಕೆಯ ಗುಣಲಕ್ಷಣದಲ್ಲಿ ಜ್ಞಾನವನ್ನು ಹಂಚಿಕೊಳ್ಳುವುದು ಪ್ರಶ್ನಿಸುವುದು ಕುತೂಹಲ ಇವೆಲ್ಲ ಬರುತ್ತೆ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ ಅನ್ನೋದು ಇದರ ಒಂದು ಗುಣಲಕ್ಷಣ ಅಲ್ಲ ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಇ ಸಂಪನ್ಮೂಲ ಸಾಧನ ಶಿಕ್ಷಕರಿಗೆ ಒ ಪಿ ಎ ಸಿ ಅನ್ನೋದು ಒಂದು ಉಪಯೋಗಕಾರಿಯಾಗಿರುವಂಥ ಈ ಸಂಪನ್ಮೂಲವಾಗಿದೆ ಅಂತರ್ಜಾಲದಿಂದ ಪಡೆಯುವಂಥದ್ದಾಗಿದೆ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ ಈ ಒಂದು ಜೀವಿಗಳು ಮತ್ತು ಪರಿಸರದ ಮಧ್ಯದಲ್ಲಿ ವಿನಿಮಯದ ಅಧ್ಯಯನ ಮಾಡುವಂಥದ್ದು ಏಕಾಲಜಿ ಅನ್ನೋದು ಅಧ್ಯಯನ ಮಾಡುವಂಥದ್ದಾಗಿದೆ ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಅನ್ನೋ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿ ಯಾವುದು ಭಾರತದಲ್ಲಿ ಚಿಪ್ಕೋ ಚಳುವಳಿ ಅಂತಿದ್ದರೆ ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ಅಂಥೇಳಿ ಮಾಡಿರುವಂಥ ಚಳುವಳಿಯಾಗಿದೆ ವಾಯುಮಾಲಿನ್ಯಕ್ಕೆ ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಾಂಪೌಂಡ್ಗಳು ಯಾವುವು ಕಾಂಪೌಂಡ್ಗಳು ಆಕ್ಸಿಜನ್ ಕಾಂಪೌಂಡ್ಗಳು ವಾಯುಮಾಲಿನ್ಯಕ್ಕೆ ಮಾಲಿನ್ಯಕ್ಕೆ ಕಾರಣವಾಗಿರುವಂಥ ಮುಖ್ಯವಾಗಿರುವಂಥ ಕಾಂಪೌಂಡ್ಗಳಾಗಿದ್ದಾವೆ ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಈ ಕೆಂಪು ಅಲೆಗೆ ಯುಟ್ರೋಫಿಕೇಷನ್ ಅನ್ನೋದು ಮುಖ್ಯವಾಗಿರುವಂಥ ಕಾರಣ ಆಗಿರುತ್ತೆ ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ ಸಾಮಾನ್ಯ ಮಾತಿನ ಡೆಸಿಬಲ್ಸ್ ಎಷ್ಟಿರುತ್ತದೆ ಈ ಡೆಸಿಬಲ್ಗಳಲ್ಲಿ ಅಳತೆ ಮಾಡಿರುವಂಥ ಸಾಮಾನ್ಯ ಮಾತಿನ ಡೆಸಿಬಲ್ ಅರುವತ್ತು ಆಗಿರುತ್ತೆ ಅರವತ್ತು ಡೆಸಿಬಲ್ ಆಗಿರುತ್ತೆ ಮನೋಭಾವವನ್ನು ಈ ಮಾಪನ ಬಳಸಿ ಅಳೆಯಬಹುದು ಲೈಕರ್ಟ್ ಮಾಪನವನ್ನು ಬಳಸಿ ಮನೋಭಾವವನ್ನು ಅಳೆಯುತ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನಾ ವಿಧಾನ ಇದರಲ್ಲಿ ಗುಣಾತ್ಮಕ ಸಂಶೋಧನಾ ವಿಧಾನ ಯಾವುದು ಸಂದರ್ಶನ ವಿಧಾನ ಸಮೀಕ್ಷಾ ವಿಧಾನ ಪ್ರಯೋಗಾತ್ಮಕ ವಿಧಾನ ಇದೆ ಅದರಲ್ಲಿ ಐತಿಹಾಸಿಕ ವಿಧಾನವು ಗುಣಾತ್ಮಕ ಸಂಶೋಧನಾ ವಿಧಾನವಾಗಿದೆ ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಂಥ ಋಣವನ್ನು ಎ ಪಿ ಎ ಅನ್ನೋದನ್ನು ಬಳಸಿ ಗ್ರಂಥ ಋಣವನ್ನು ಬಳಸ್ತಾರೆ ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನು ಬಳಸಲಾಗುತ್ತದೆ ಕೃತಿ ಚೌರ್ಯ ಕೃತಿ ಅದು ಒರಿಜಿನಲ್ ಇದೆ ಅಥವಾ ಅದನ್ನು ಕ್ಷೌರ್ಯ ಮಾಡಿರುವಂಥದ್ದು ಅಂಥೇಳಿ ಗುರುತಿಸುವುದಕ್ಕಾಗಿ ಟರ್ನಿಟೆನ್ ಅನ್ನೋದನ್ನು ಬಳಸಲಾಗ್ತದೆ ಸಂವಾಹಕ ಮತ್ತು ಸಂವಾಹಿತನ ನ ಸಂದೇಶದ ನಡುವಿನ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆ ಕರೆಯಬಹುದು ಎಬೆರೆಂಟ್ ಡಿಕೋಡಿಂಗ್ ಅಂಥೇಳಿ ಕರೀತಾರೆ ಡಿಜಿಟಲ್ ಡಿವೈಡ್ ಎಂದರೆ ಡಿಜಿಟಲ್ ಡಿವೈಡ್ ಅಂದರೆ ತಾಂತ್ರಿಕ ಪರಿಣತರು ಮತ್ತು ಕಂಪ್ಯೂಟರ್ ಅನಕ್ಷರಸ್ಥರ ನಡುವಿನ ಕಂದಕ್ಕಾಗಿದೆ ಚಾರ್ಲಿ ಚಾಪ್ಲಿನ್ನ ಸಿನಿಮಾ ದಿ ಮಾಡರ್ನ್ ಟೈಮ್ಸ್ ಇದು ಕೈಗಾರಿಕಾ ಸಮಾಜವನ್ನು ಗೇಲಿ ಮಾಡುವಂಥ ಒಂದು ಸಿನಿಮಾ ಆಗಿದೆ ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು ವರ್ಚುವಲ್ ಕಮ್ಯುನಿಟಿ ಇದು ಒಂದು ವೆಬ್ ಅಂತರ್ಜಾಲದಲ್ಲಿ ವೆಬ್ನ ಆಧಾರವಾಗಿಟ್ಕೊಂಡು ವಿನಿಮಯ ಮಾಡುವಂಥ ಜನರ ಗುಂಪನ್ನು ವರ್ಚುಯಲ್ ಕಮ್ಯುನಿಟಿ ಅಂಥೇಳಿ ಗುರುತಿಸ್ತಾರೆ ಫ್ಯಾಟಿಕನ್ ಸಂವಹನವೆಂದರೇನು ಫ್ಯಾಟಿಕ್ ಸಂವಹನ ಎಂದರೇನು ಅಂತ ಹೇಳಿದಾಗ ಸಂವಹನದ ಆರಂಭದ ಮಾತುಗಳು ಫ್ಯಾಟಿಕ್ ಸಂವಹನ ಅಂತ ಕರೀತಾರೆ ಜನಪ್ರಿಯ ಸಂಸ್ಕೃತಿ ಎಂದರೆ ಜನಪ್ರಿಯ ಸಂಸ್ಕೃತಿ ಅಂದರೆ ಸಮೂಹ ಸಂಸ್ಕೃತಿ ಜನ ಇವುಗಳಲ್ಲಿ ಜನಪ್ರಿಯ ಸಂಸ್ಕೃತಿಯಾಗಿದೆ ವರ್ಗ ಸಂಸ್ಕೃತಿ ಮಧ್ಯಮ ವರ್ಗ ಸಂಸ್ಕೃತಿ ಅಶ್ಲೀಲ ಸಂಸ್ಕೃತಿಗಳಲ್ಲಿ ಇದರಲ್ಲಿ ಸಮೂಹ ಸಂಸ್ಕೃತಿಯು ಜನಪ್ರಿಯ ಸಂಸ್ಕೃತಿಯಾಗಿದೆ ಈ ಕೆಳಗಿನ ನಾಲ್ಕು ಎ ಇಂದ ಡಿವರೆಗೆ ಪದಗಳಲ್ಲಿ ಒಂದು ಭಿನ್ನವಾಗಿದೆ ಅದು ಯಾವುದಂಥೇಳಿ ಗುರುತಿಸಬೇಕಾಗಿರುವಂಥದ್ದು ಬೆಳ್ಳಿ ಬಣ್ಣದ ಪ್ಲಾಸ್ಟಿಕ್ ಬೆಳ್ಳಿ ಬಿರುಡೆ ಮರ ಇವೆಲ್ಲ ಕೊಟ್ಟಿದ್ದಾರೆ ಬೆಳ್ಳಿ ಅನ್ನೋದು ಈ ಒಂದು ಇದರಲ್ಲಿ ವಿಭಿನ್ನವಾಗಿರುವಂಥದ್ದು ಏಕೆಂದರೆ ಇದು ಲೋಹ ಆಗಿದೆ ಉಳಿದಿರುವಂಥದ್ದೆಲ್ಲ ಅಲೋಹವಾಗಿರುವಂಥದ್ದು ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿರಿ ಇಲ್ಲಿ ನಾಲ್ಕು ಪದಗಳ ಜೋಡಿ ಕೊಟ್ಟಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಚರ್ಚೆ ಭವ್ಯವಾದ ಸಂಪತ್ತು ನಿರಸ ಸ್ವಂತಿಕೆ ಓರೆಯಾದ ಜನಪ್ರಿಯತೆ ಈ ಸಂಬಂಧಗಳಲ್ಲಿ ಇದು ವ್ಯತ್ಯಾಸ ಇರುವಂಥದ್ದು ನಿರಸ ಅಂತಿಕೆ ಅನ್ನೋದು ವ್ಯತ್ಯಾಸ ಇದೆ ಈ ಕೆಳಗಿನವುಗಳಲ್ಲಿ ತಾರ್ಕಿಕವಾಗಿ ಸಮಾನವಾಗಿರುವ ವಾಕ್ಯ ಯಾವುದು ಇಂದು ಭಾನುವಾರವಾದರೆ ಮ್ಯಾಟ್ ಹಾಕಿ ಆಡಲು ಸಾಧ್ಯವಿಲ್ಲ ಇಲ್ಲಿ ನಾಲ್ಕು ತಾರ್ಕಿಕ ವಾಕ್ಯಗಳನ್ನು ಕೊಡಲಾಗಿದೆ ಇದರಲ್ಲಿ ಮ್ಯಾಟ್ ಹಾಕಿ ಆಡುತ್ತಾನೆ ಅಂದರೆ ಇಂದು ಭಾನುವಾರ ಅಲ್ಲ ಅನ್ನೋ ಒಂದು ತಾರ್ಕಿಕ ವಾಕ್ಯಕ್ಕೆ ನಾವು ನಿರ್ಧಾರಕ್ಕೆ ಬರಬಹುದಾದಂಥದ್ದು ಸಿಮ್ ಎಂದರೇನು ಸಿಮ್ ಎಂದರೆ ಸಬ್ಸ್ಕ್ರೈಬರ್ ಇಂಟಿಗ್ರೇಟೆಡ್ ಮ್ಯಾಡೂಲ್ ಅಂತ ಮಾಡೋಲ್ ಅಂಥೇಳಿ ಕರೀತಾರೆ ಲೈಟ್ ಎಮಿಟಿಂಗ್ ಡಯೋಡ್ ಎಲ್ ಇ ಡಿ ಅಂತೇಳಿ ಕರಿತೀವಲ್ಲ ಇದು ಏನನ್ನು ಪರಿವರ್ತಿಸ್ತದೆ ಅಂದರೆ ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುವಂಥದ್ದು ಎಲ್ ಇ ಆಗಿದೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿರುವ ದೋಷವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದರಲ್ಲಿ ಇರುವಂಥ ದೋಷವನ್ನು ಬಗ್ ಅಂತೇಳಿ ಕರೀತಾರೆ ಈ ಕೆಳಕಂಡದರಲ್ಲಿ ಸರ್ಚ್ ಇಂಜಿನ್ ಯಾವುದು ಇಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಎಮ್ ಎಸ್ ಎನ್ ವಿಂಡೋಸ್ ಅಂತೇಳಿ ನಾಲ್ಕು ಕೊಟ್ಟಿದ್ದಾರೆ ಇವ ಇವುಗಳಲ್ಲಿ ಸರ್ಚ್ ಇಂಜಿನ್ ಯಾವುದು ಅಂತ ನೋಡಿದಾಗ ಈ ಫೇಸ್ಬುಕ್ಕು ಯೂಟ್ಯೂಬು ವಿಂಡೋಸ್ ಇವು ಯಾವ ಸರ್ಚ್ ಇಂಜಿನ್ ಆಗೋಲ್ಲ ಎಮ್ ಎಸ್ ಎನ್ ಅನ್ನೋದು ಒಂದು ಸರ್ಚ್ ಮಾಡುವಂಥ ಇಂಜಿನ್ ಗೂಗಲ್ ಗೂಗಲ್ ಯಾವ ರೀತಿಯಾಗಿರುವಂಥ ಸರ್ಚ್ ಇಂಜಿನ್ ಇದೆಯೋ ಅದೇ ರೀತಿಯಾಗಿರುವಂಥ ಸರ್ಚ್ ಇಂಜಿನು ಎಮ್ ಎಸ್ ಎನ್ ಇರುವಂಥದ್ದು ಗೂಢಲಿಪೀಕರಣ ಎನ್ಕ್ರಿಪ್ಷನ್ ಅಂತೇಳಿ ಕರೀತಾರಲ್ಲ ಈ ಎನ್ಕ್ರಿಪ್ಷನ್ ಅಂದರೆ ಏನು ಅಂತ ನೋಡಿದಾಗ ಅನಧಿಕೃತ ಪ್ರವೇಶ ತಡೆಯಲು ಸಂದೇಶಗಳ ಕೋಡಿಂಗ್ ಮಾಡುವುದನ್ನು ಕೋಡಿಂಗ್ ಮಾಡುವಂಥದ್ದನ್ನು ಎನ್ಕ್ರಿಪ್ಷನ್ ಅಂಥೇಳಿ ಕರೀತಾರೆ ಡಿಜಿಟಲ್ ಸಹಿ ಎಂದರೇನು ಡಿಜಿಟಲ್ ಸಹಿ ಈಗ ಅಂತರ್ಜಾಲದಲ್ಲಿ ಮತ್ತು ಬೇರೆ ಬೇರೆ ಕಡೆಗೆ ಡಿಜಿಟಲ್ ಸಹಿಯ ಮೂಲಕ ವೆರಿಫಿಕೇಶನ್ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ತೀವಿ ಈ ಡಿಜಿಟಲ್ ಸಹಿ ಅಂದರೆ ಸಂದೇಶದ ವಿಷಯ ಮತ್ತು ಕಳುಹಿಸುವವರನ್ನು ವಿಶಿಷ್ಟವಾಗಿ ಗುರುತಿಸಬಲ್ಲ ಬಲ್ಲ ಒಂದು ಡಿಜಿಟಲ್ ಕೋಡ್ ಇವ್ರದೇ ಸಹಿ ಅಂಥೇಳಿ ಇದೇ ವ್ಯಕ್ತಿ ಇದಂಥೇಳಿ ಸ್ಪಷ್ಟೀಕರಣ ಕೊಡುವಂಥ ಒಂದು ವಿಶಿಷ್ಟವಾಗಿರುವಂಥ ಗುರುತನ್ನು ಡಿಜಿ ಇದು ಡಿಜಿಟಲ್ ಸಹಿ ಅಂಥೇಳಿ ಕರೀತಾರೆ